ನಮಸ್ಕಾರ ಮುಖ್ಯಾಂಶಗಳು ಜಲ ವಿವಾದಗಳ ಇತ್ಯರ್ಥಕ್ಕೆ ನ್ಯಾಯಾಲಯಗಳಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಕೆ ವಾರದಲ್ಲಿ ವರದಿ ಸಲ್ಲಿಸಲು ಅಡ್ವೊಕೇಟ್ ಜನರಲ್ಗೆ ಸೂಚನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಫ್ಘಾನಿಸ್ತಾನ ಬೆಳವಣಿಗೆ ಕುರಿತು ಸರ್ವಪಕ್ಷಗಳಿಗೆ ಕೇಂದ್ರ ವಿವರ ಎಲ್ಲ ಭಾರತೀಯರ ಶೀಘ್ರ ಸ್ಥಳಾಂತರಕ್ಕೆ ಕ್ರಮ ಡಾಕ್ಟರ್ ಎಸ್ ಜೈಶಂಕರ್ ನೂತನ ಡ್ರೋನ್ ನೀತಿ ಜಾರಿ ಭಾರತವನ್ನು ನವೋದ್ಯಮ ಡ್ರೋನ್ ಕೇಂದ್ರವಾಗಿಸಲು ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಸಂಘಟಿತ ಕಾರ್ಮಿಕರಿಗಾಗಿ ಇ ಶ್ರಮ ಪೋರ್ಟಲ್ ಅನಾವರಣ ಶ್ರಮಿಕ ವರ್ಗಕ್ಕೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಸಹಕಾರಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ವಾರ್ತೆಗಳ ವಿವರ ಕೃಷ್ಣ ಕಾವೇರಿ ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲ ಜಲವಿವಾದಗಳ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಕಾನೂನು ಮತ್ತು ತಾಂತ್ರಿಕ ತಜ್ಞರ ಜೊತೆ ಮಹತ್ವದ ಸಭೆ ನಡೆಯಿತು ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಸಂಸದ ಶಿವಕುಮಾರ್ ಉದಾಸಿ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಹಾಗೂ ಇತರರು ಉಪಸ್ಥಿತರಿದ್ದರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ ಮೂರರ ಕುರಿತು ಶೀಘ್ರ ಅಧಿಸೂಚನೆ ಹೊರಡಿಸುವ ಬಗ್ಗೆ ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಂತರ ಕೋರಿಕೆ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಇದಲ್ಲದೆ ಕಾವೇರಿ ಕೊಳ್ಳದ ತಮಿಳುನಾಡು ಭಾಗದಲ್ಲಿ ಅಲ್ಲಿನ ಸರ್ಕಾರ ಕೆಲವು ಕಾನೂನು ಬಾಹಿರ ನೀರಾವರಿ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಈ ಕುರಿತು ಈ ಹಿಂದೆ ಸಲ್ಲಿಸಿದ್ದ ಮೂಲ ದಾವೆಯನ್ನು ಆದಷ್ಟು ಬೇಗ ಇತ್ಯರ್ಥಗೊಳಿಸಬೇಕು ಎಂಬ ಬಗ್ಗೆ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸುವುದು ಮತ್ತು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ವಿಚಾರಣೆಗೆ ಬಂದಾಗ ಕರ್ನಾಟಕದ ನಿಲುವನ್ನು ತಿಳಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಹೇಳಿದರು ಮಹದಾಯಿ ವಿವಾದಕ್ಕೆ ಸಂಬಂಧಿಸಿದಂತೆ ವಿಶೇಷ ನ್ಯಾಯಾಧಿಕರಣದ ಮುಂದೆ ಸಲ್ಲಿಸಿರುವ ವಿಶೇಷ ಅರ್ಜಿಯಲ್ಲಿರುವ ಮೂಲ ಪ್ರಕರಣಗಳನ್ನು ಕೂಡಲೇ ಇತ್ಯರ್ಥಪಡಿಸುವಂತೆ ಕೋರಲು ನಿರ್ಧರಿಸಲಾಗಿದೆ ಈ ಎಲ್ಲಾ ವಿಚಾರಗಳನ್ನು ಕೇಂದ್ರದ ಗಮನಕ್ಕೂ ತರಲಾಗುವುದು ಎಂದು ತಿಳಿಸಿದರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಬಗ್ಗೆ ಒಂದು ವಾರದಲ್ಲಿ ವರದಿ ಸಲ್ಲಿಸುವಂತೆ ಅಡ್ವೊಕೇಟ್ ಜನರಲ್ ಅವರಿಗೆ ಸೂಚಿಸಲಾಗಿದೆ ಒಟ್ಟಿನಲ್ಲಿ ಬಹು ಸಮಯದಿಂದ ಬಾಕಿ ಇರುವ ನೀರು ಹಂಚಿಕೆ ವಿವಾದಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಸರ್ಕಾರ ನಿರಂತರ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು ಎರಡು ದಿನಗಳ ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ವಿವಿಧ ವಿಷಯಗಳ ಬಗ್ಗೆ ಕೇಂದ್ರ ಸಚಿವರೊಂದಿಗೆ ಚರ್ಚಿಸಿದರು ಇಂದು ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾದ ಮುಖ್ಯಮಂತ್ರಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಪರಿಹಾರವನ್ನು ಇನ್ನೂ ಮೂರು ವರ್ಷಗಳಿಗೆ ವಿಸ್ತರಿಸಬೇಕು ಮತ್ತು ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಹಂಚಿಕೆ ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೋವಿಡ್ ಹತ್ತೊಂಬತ್ತು ಲಸಿಕೆ ಪೂರೈಸುವಂತೆ ಮನವಿ ಮಾಡಿದರು ಅಲ್ಲದೆ ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಕೈಗೊಳ್ಳಲಾಗಿರುವ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಿದರು ಈ ಮಧ್ಯೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಮುಖ್ಯಮಂತ್ರಿಗಳು ಸೌಹಾರ್ದಯುತವಾಗಿ ಭೇಟಿ ಮಾಡಿದರು ಸಚಿವರಾದ ಗೋವಿಂದ ಕಾರಜೋಳ ಮುರುಗೇಶ್ ನಿರಾಣಿ ಡಾಕ್ಟರ್ ಕೆ ಸುಧಾಕರ್ ಸಂಸದ ಶಿವಕುಮಾರ್ ಉದಾಸಿ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಇದ್ದರು ಆಫ್ಘಾನಿಸ್ತಾನದ ಇತ್ತೀಚಿನ ಬೆಳವಣಿಗೆ ಕುರಿತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಂಸತ್ ಭವನದಲ್ಲಿಂದು ಸರ್ವಪಕ್ಷಗಳ ಸದನ ನಾಯಕರಿಗೆ ವಿವರ ನೀಡಿದರು ಸಭೆಯಲ್ಲಿ ರಾಜ್ಯಸಭೆ ನಾಯಕ ಪಿಯೂಷ್ ಗೋಯಲ್ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮೂವತ್ತೊಂದು ಪಕ್ಷಗಳ ಮೂವತ್ತೇಳು ನಾಯಕರು ಭಾಗವಹಿಸಿದ್ದರು ಆಫ್ಘಾನಿಸ್ತಾನ ಕುರಿತು ದೇಶದಲ್ಲಿ ದೀರ್ಘಕಾಲದ ಭಾವನಾತ್ಮಕತೆ ಇದ್ದು ಇತ್ತೀಚಿನ ಬೆಳವಣಿಗೆ ಬಗ್ಗೆ ರಾಷ್ಟೀಯ ಕಳವಳ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಹಿತಾಸಕ್ತಿಯಿಂದ ಎಲ್ಲಾ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು ಎಂದು ಜೈಶಂಕರ್ ತಿಳಿಸಿದ್ದಾರೆ ಆಫ್ಘಾನಿಸ್ತಾನದೊಂದಿಗೆ ಭಾರತ ಬಲಿಷ್ಠ ಮೈತ್ರಿ ಹೊಂದಿದ್ದು ಆ ರಾಷ್ಟ್ರದಲ್ಲಿ ಭಾರತದ ಐನೂರಕ್ಕೂ ಹೆಚ್ಚು ಯೋಜನೆಗಳಿವೆ ಈ ಮೈತ್ರಿಯೇ ಭವಿಷ್ಯದ ದ್ವಿಪಕ್ಷೀಯ ಸಂಬಂಧಕ್ಕೆ ಮಾರ್ಗಸೂಚಿಯಾಗಿದೆ ಅಲ್ಲಿನ ಪ್ರಸಕ್ತ ಬೆಳವಣಿಗೆ ಗಮನದಲ್ಲಿರಿಸಿಕೊಂಡು ಭಾರತ ಮುಂದಿನ ನಿರ್ಧಾರ ಹಾಗೂ ಚಟುವಟಿಕೆ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ ಸಭೆಯ ನಂತರ ಸಂಸತ್ ಭವನದ ಅಂಗಳದಲ್ಲಿ ಸುದ್ದಿಗಾರರೊಂದಿಗೆ ಸಚಿವ ಜೈಶಂಕರ್ ಆಫ್ಘಾನಿಸ್ತಾನದಲ್ಲಿನ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಭಾರತೀಯ ನಾಗರಿಕರು ಸೇರಿದಂತೆ ಬಹಳಷ್ಟು ಜನರನ್ನು ಸ್ಥಳಾಂತರ ಮಾಡಲಾಗುತ್ತಿದೆ ಎಲ್ಲ ಭಾರತೀಯರನ್ನೂ ಆದಷ್ಟು ಶೀಘ್ರ ಸ್ಥಳಾಂತರಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದರು ಭಾರತೀಯ ನಾಗರಿಕರಲ್ಲದೆ ಇತರ ದೇಶಗಳ ನಾಗರಿಕರು ಹಾಗೂ ಕೆಲವು ಆಫ್ಘಾನರನ್ನು ಭಾರತ ಸ್ಥಳಾಂತರಿಸಿದೆ ಕೆಲವು ಭಾರತೀಯರು ಇನ್ನೂ ಆಫ್ಘಾನಿಸ್ತಾನದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಸ್ಥಳಾಂತರ ಖಾತ್ರಿಪಡಿಸಲು ಎಲ್ಲಾ ಪ್ರಯತ್ನ ನಡೆಸಲಾಗಿದೆ ಎಂದು ತಿಳಿಸಿದರು ಅಫ್ಘಾನಿಸ್ತಾನ ಬೆಳವಣಿಗೆ ಕುರಿತು ಹಲವು ಭಾಗಿದಾರರೊಂದಿಗೆ ಭಾರತ ಸಮಾಲೋಚನೆ ನಡೆಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಜರ್ಮನ್ ಚಾನ್ಸಲರ್ ಏಂಜಲೋ ಮಾರ್ಕೆಲ್ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಿದರು ಈ ಮಧ್ಯೆ ಆಫ್ಘಾನಿಸ್ತಾನದ ಕಾಬೂಲನ್ನು ತಾಲಿಬಾನ್ ವಶಪಡಿಸಿಕೊಂಡ ನಂತರ ಅಲ್ಲಿಂದ ಇದುವರೆಗೆ ಏಳು ನೂರಕ್ಕೂ ಹೆಚ್ಚು ಜನರನ್ನು ಭಾರತ ಸ್ಥಳಾಂತರಿಸಿದೆ

ನೂತನ ಡ್ರೋನ್ ನೀತಿ ಎರಡು ಸಾವಿರದ ಇಪ್ಪತ್ತೊಂದು ಜಾರಿಗೊಳಿಸಿ ನಾಗರಿಕ ವಿಮಾನಯಾನ ಸಚಿವಾಲಯ ಇಂದು ಅಧಿಸೂಚನೆ ಹೊರಡಿಸಿದೆ ನೂತನ ನೀತಿ ಅನುಸಾರ ಡ್ರೋನ್ ಕುರಿತಂತೆ ಉದ್ಯಮ ಸ್ನೇಹಿ ನಿಯಂತ್ರಣ ವ್ಯವಸ್ಥೆಗಾಗಿ ಮಾನವರಹಿತ ವಿಮಾನ ವ್ಯವಸ್ಥೆ ಉತ್ತೇಜನ ಮಂಡಳಿ ರಚಿಸಲಾಗುವುದು ಡ್ರೋನ್ ಆಮದು ನಿಯಂತ್ರಣವನ್ನು ವಿದೇಶ ವ್ಯಾಪಾರ ಮಹಾನಿರ್ದೇಶನಾಲಯ ವ್ಯಾಪ್ತಿಯಡಿ ತರಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಅತಿ ಭಾರದ ಸರಕು ಸಾಗಿಸುವ ಡ್ರೋನ್ಗಳು ಹಾಗೂ ಡ್ರೋನ್ ಟ್ಯಾಕ್ಸಿಗಳನ್ನು ಈ ನೀತಿ ವ್ಯಾಪ್ತಿಗೆ ತರಲು ನಿರ್ಧರಿಸಲಾಗಿದೆ ಅದಕ್ಕಾಗಿ ಗರಿಷ್ಠ ತೂಕವನ್ನು ಮುನ್ನೂರು ಕೆಜಿಯಿಂದ ಐನೂರು ಕೆಜಿಗೆ ಏರಿಕೆ ಮಾಡಲಾಗಿದೆ ಡ್ರೋನ್ ಅನುಮತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದ್ದು ವಿವಿಧ ಅರ್ಜಿಗಳ ಸಂಖ್ಯೆಗಳನ್ನು ಇಪ್ಪತ್ತೈದರಿಂದ ಐದಕ್ಕೆ ಇಳಿಸಲಾಗಿದೆ ಡಿಜಿಟಲ್ ಸ್ಕೈ ಪ್ಲಾಟ್ಫಾರಂ ಮೂಲಕ ಎಲ್ಲಾ ಡ್ರೋನ್ಗಳನ್ನು ಆನ್ಲೈನ್ ನೋಂದಣಿ ಮಾಡಲಾಗುವುದು ಡ್ರೋನ್ ವರ್ಗಾವಣೆ ಹಾಗೂ ನೋಂದಣಿ ವಾಪಸಾತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ನೂತನ ಡ್ರೋನ್ ನೀತಿಯು ನವೋದ್ಯಮ ಹಾಗೂ ಈ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯುವಜನರಿಗೆ ನೆರವಾಗಲಿದೆ ನಾವೀನ್ಯತ ಉದ್ಯಮಗಳಲ್ಲಿ ಹಲವು ಅವಕಾಶಗಳನ್ನು ಈ ನೀತಿ ಮುಕ್ತಗೊಳಿಸಲಿದ್ದು ಭಾರತವನ್ನು ಡ್ರೋನ್ ಕೇಂದ್ರವನ್ನಾಗಿಸಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ನೂತನ ನೀತಿಯಲ್ಲಿ ಸ್ವಯಂ ದೃಢೀಕರಣ ಮತ್ತು ವಿಶ್ವಾಸಕ್ಕೆ ಆದ್ಯತೆ ನೀಡಲಾಗಿದ್ದು ಡ್ರೋನ್ ನೋಂದಣಿ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ ಈ ಮುನ್ನ ಇದ್ದ ಹಲವು ಅಡೆತಡೆಗಳನ್ನು ನಿವಾರಿಸಲಾಗಿದೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟ್ರೀಯ ದತ್ತಾಂಶ ಒಳಗೊಂಡ ಇ ಶ್ರಮ ಪೋರ್ಟಲ್ ಅನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಭೂಪೇಂದ್ರ ಯಾದವ್ ದೆಹಲಿಯಲ್ಲಿಂದು ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ಅವರು ವಿವಿಧ ರಾಜ್ಯಗಳ ಅಸಂಘಟಿತ ವಲಯದ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿದರು ಬಳಿಕ ಮಾತನಾಡಿದ ಅವರು ಸರ್ಕಾರದ ವಿವಿಧ ಯೋಜನೆಗಳನ್ನು ಕಾರ್ಮಿಕ ವರ್ಗಕ್ಕೆ ತಲುಪಿಸುವಲ್ಲಿ ಶ್ರಮ್ ಪೋರ್ಟಲ್ ನೆರವಾಗಲಿದೆ ಎಂದರು ದೇಶದ ಅಭಿವೃದ್ದಿಯ ಲಾಭವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಲು ಸರ್ಕಾರ ಬದ್ದವಾಗಿದ್ದು ಈ ನಿಟ್ಟನಲ್ಲಿ ಹಲವು ಮಹತ್ವದ ಕಾರ್ಯಕ್ರಮ ರೂಪಿಸಲಾಗಿದೆ ಅಸಂಘಟಿತ ವಲಯ ದೇಶದಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಮತ್ತು ಶ್ರಮಿಕರನ್ನು ಒಳಗೊಂಡಿದ್ದು ಇವರ ವಿವರಗಳನ್ನು ಒಳಗೊಂಡ ಪೋರ್ಟಲ್ ರೂಪಿಸಲು ಕಳೆದ ಹಲವು ವರ್ಷಗಳ ಕಾಲ ಪ್ರಯತ್ನ ನಡೆಸಲಾಗಿತ್ತು ದೀರ್ಘಕಾಲದ ಪ್ರಕ್ರಿಯೆ ನಂತರ ಇದೀಗ ಪೋರ್ಟಲ್ ರೂಪುಗೊಂಡಿದ್ದು ಇದನ್ನು ರಾಜ್ಯ ಮಟ್ಟದಲ್ಲಿ ನಿರ್ವಹಿಸುವ ವಿಧಾನದಲ್ಲಿ ರಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ವಿವಿಧ ಕಾರ್ಮಿಕ ಸಂಘಟನೆಗಳು ಹಾಗೂ ಕಾರ್ಮಿಕ ನಾಯಕರೊಂದಿಗೆ ವಿಚಾರ ವಿನಿಮಯ ಮತ್ತು ಸಮಾಲೋಚನೆ ನಡೆಸಿದ ನಂತರ ಈ ಪೋರ್ಟಲ್ ರೂಪಿಸಲಾಗಿದ್ದು ದೇಶದ ವಿವಿಧ ಭಾಷೆಗಳಲ್ಲೂ ಪೋರ್ಟಲ್ ಲಭ್ಯವಿದೆ ಎಂದು ಅವರು ವಿವರಿಸಿದರು हैं कि जिनकी मेहनत देश का आधार है उनका आज सपना हुआ साकार है हमारे श्रमिक क्षेत्र में जो असंगठित क्षेत्र में हमारे भाई बहन काम करते हैं एक राज्य से दूसरे राज्य में प्रवास करते समय एक राज्य से दूसरे राज्य में जाते समय विभिन्न योजनाओं के अंतर्गत विभिन्न तरीके से इसका पंजीकरण कराया जाता है ये सच है कि हमारे केंद्रीय सरकार के द्वारा बीड़ी मजदूरों के लिए योजनाएं चलती हैं या हमारे बिल्डिंग सेक्टर के लिए योजनाएं चलती हैं अन्य योजनाएं चलती हैं जब मैं हमारे श्रम संगठनों के लोगों के साथ बात कर रहा था तो उन्होंने एक विषय कहा कि क्या आप सब योजनाएं एक हो जाएंगी मैंने कहा था कि ये जो पोर्टल है किसी भी स्कीम का विलय नहीं है बल्कि स्कीम असंगठित क्षेत्र के हर मजदूर तक पहुंचे उसके लिए एक प्लेटफॉर्म का काम करेगा कामगार भाइयों और बहनों कार्मिक का खाते राज्य सचिव रामेश्वर टेली ಕಟ್ಟಡ ಕಾರ್ಮಿಕರು ವಲಸೆ ಕಾರ್ಮಿಕರು ಮನೆ ಕೆಲಸದವರು ಬೀದಿ ವ್ಯಾಪಾರಿಗಳು ಸೇರಿದಂತೆ ಲಕ್ಷಾಂತರ ಕಾರ್ಮಿಕರಿಗೆ ಡಿಜಿಟಲ್ ಇ ಶ್ರಮ್ ಚೀಟಿ ನೀಡಲಾಗುತ್ತಿದ್ದು ಸರ್ಕಾರದ ವಿವಿಧ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನು ಪಡೆಯಲು ಇದರಿಂದ ನೆರವಾಗಲಿದೆ ಎಂದರು ಪೋರ್ಟಲ್ ಮತ್ತು ಮೊಬೈಲ್ ಆಪ್ ಮೂಲಕ ಕಾರ್ಮಿಕರು ತಮ್ಮ ವಿವರ ನವೀಕರಿಸಬಹುದಾಗಿದ್ದು ಇ ಶ್ರಮ್ ಚೀಟಿಯು ಎಲ್ಲ ರಾಜ್ಯಗಳಲ್ಲೂ ಮಾನ್ಯವಾಗಿರಲಿದೆ ಎಂದು ಅವರು ತಿಳಿಸಿದರು ट्रेड यूनियन के पदाधिकारियों से एवं देश के जन जन से विभिन्न निवेदन करूंगा कि आप सभी असंगठित वर्ग के श्रमिक भाइयों और बहनों के कल्याण के प्रति ज़्यादा से ज़्यादा ध्यान दें मुझे पूरी उम्मीद है कि सभी के सकारात्मक सहयोग से एवं माननीय प्रधानमंत्री मोदी जी के नेतृत्व में श्रम रोजगार मंत्रालय न केवल अनऑर्गेनाइज लेबर के रजिस्ट्रेशन का काम ई पोर्टल पर समयबद्ध तरीके से कर पाएंगे बल्कि उनके कल्याण के लिए कई और भी कदम उठाए उठा पाएंगे पाएंगे हमारा मंत्रालय आज ई श्रम पोर्टल के लॉन्च के दिन ई श्रम पोर्टल को राज्य सरकारों को हैंडओवर भी कर रहा है ತಾಲೂಕು ಮಟ್ಟದಲ್ಲಿರುವ ಸಣ್ಣ ಕಾರಾಗೃಹಗಳನ್ನು ಜಿಲ್ಲಾ ಕಾರಾಗೃಹಗಳೊಂದಿಗೆ ವಿಲೀನಗೊಳಿಸುವಂತೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಸೂಚನೆ ನೀಡಿದ್ದಾರೆ ಬೆಂಗಳೂರಿನ ಕೇಂದ್ರ ಕಾರಾಗೃಹ ಕಚೇರಿಗೆ ಇಂದು ಭೇಟಿ ನೀಡಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಸಚಿವರು ಪ್ರಸ್ತುತ ಕೈದಿಗಳನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನ್ಯಾಯಾಲಯಗಳ ಮುಂದೆ ಹಾಜರುಪಡಿಸುವುದರಿಂದ ಕೈದಿಗಳನ್ನು ಕರೆದೊಯ್ಯುವ ಕೆಲಸ ಇಲ್ಲ ಆದ್ದರಿಂದ ಜಿಲ್ಲಾ ಕಾರಾಗೃಹಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸಿ ಸಣ್ಣ ಕಾರಾಗೃಹಗಳನ್ನು ಮುಚ್ಚಿ ಅಲ್ಲಿನ ಕೈದಿಗಳನ್ನು ಸ್ಥಳಾಂತರಿಸಬೇಕು ಎಂದರು ಕಾರಾಗೃಹಗಳಲ್ಲಿ ಯಾವುದೇ ತರಹದ ಅಕ್ರಮ ಚಟುವಟಿಕೆಗಳು ಹಾಗೂ ಭ್ರಷ್ಟಾಚಾರ ಪ್ರಕರಣಗಳು ಕಂಡುಬಂದರೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಕಾರಾಗೃಹಗಳಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವುದು ಕಂಡುಬಂದರೆ ಅವರ ವಿರುದ್ದವೂ ಕ್ರಮ ಜರುಗಿಸುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದರು ರಾಜ್ಯ ಕಾರ್ಯಾಗೃಹ ಇಲಾಖೆ ಮುಖ್ಯಸ್ಥ ಅಲೋಕ್ ಮೋಹನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉತ್ತರ ಪ್ರದೇಶದ ನಾಲ್ಕು ದಿನಗಳ ಭೇಟಿಗಾಗಿ ಇಂದು ಲಖನೌ ತಲುಪಿದ್ದಾರೆ ಲಖನೌ ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರಪತಿ ಅವರಿಗೆ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ವಾಗತ ಕೋರಿದರು ರಾಷ್ಟ್ರಪತಿ ಅವರು ಭೇಟಿಯ ವೇಳೆ ಲಖನೌ ಗೋರಖ್ಪುರ್ ಮತ್ತು ಅಯೋಧ್ಯೆಯಲ್ಲಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಂದು ಸಂಜೆ ಲಖನೌದ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ಒಂಬತ್ತನೇ ಘಟಿಕೋತ್ಸವದಲ್ಲಿ ರಾಷ್ಟಪತಿ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಈ ವೇಳೆ ಅವರು ಸಾವಿತ್ರಿಬಾಯಿ ಪುಲೆ ಬಾಲಕಿಯರ ವಸತಿ ನಿಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನಾಳೆ ರಾಷ್ಟಪತಿ ಅವರು ಲಖನೌದಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಡಾ ಸಂಪೂರ್ಣಾನಂದ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಜೊತೆಗೆ ಕ್ಯಾಪ್ಟನ್ ಮನೋಜ್ ಪಾಂಡೆ ಸೈನಿಕ್ ಶಾಲೆಯಲ್ಲಿ ಆಡಿಟೋರಿಯಂ ಅನ್ನು ಉದ್ಘಾಟಿಸಲಿದ್ದಾರೆ ಬಳಿಕ ಅವರು ಲಖನೌದ ಸಂಜಯ್ ಗಾಂಧಿ ಸ್ನಾತಕೋತ್ತರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಇಪ್ಪತ್ತಾರನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ತೆಂಟರಂದು ಗೋರಖ್ಪುರಕ್ಕೆ ತೆರಳಲಿರುವ ರಾಷ್ಟಪತಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತೆ ಲಖನೌಗೆ ಹಿಂದಿರುಗಲಿದ್ದಾರೆ ಇಪ್ಪತ್ತೊಂಬತ್ತರಂದು ಅಯೋಧ್ಯೆಗೆ ರೈಲಿನ ಮೂಲಕ ಭೇಟಿ ನೀಡಲಿರುವ ರಾಮನಾಥ್ ಕೋವಿಂದ್ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಭಾರತ ಸೇರಿದಂತೆ ನಾಲ್ಕು ದೇಶಗಳ ನೌಕಾಪಡೆಗಳ ಮಲಬಾರ್ ಜಂಟಿ ಸಮರಾಭ್ಯಾಸ ಇಂದು ಆರಂಭಗೊಳ್ಳಲಿದೆ ಭಾರತೀಯ ನೌಕಾಪಡೆ ಅಲ್ಲದೆ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ರಾಷ್ಟ್ರಗಳ ನೌಕಾಪಡೆಗಳು ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ ಇದು ಮಲಬಾರ್ ಜಂಟಿ ಸಮರಾಭ್ಯಾಸದ ಇಪ್ಪತ್ತೈದನೇ ಆವೃತ್ತಿಯಾಗಿದ್ದು ಇದೇ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಭಾರತೀಯ ಸಮರ ನೌಕೆಗಳಾದ ಐಎನ್ಎಸ್ ಶಿವಾಲಿಕ್ ಐಎನ್ಎಸ್ ಕದ್ಮತ್ ಮತ್ತು ಇತರ ನೌಕೆಗಳು ಅಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಲವತ್ತಾರು ಸಾವಿರದ ನೂರ ಅರವತ್ನಾಲ್ಕು ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ ಒಟ್ಟು ಪ್ರಕರಣಗಳ ಸಂಖ್ಯೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತೆಂಟು ಸಾವಿರದ ಐನೂರ ಮೂವತ್ತಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ ಮೂವತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ ಮೂರು ಕೋಟಿ ಹದಿನೇಳು ಲಕ್ಷ ಎಂಬತ್ತೆಂಟು ಸಾವಿರದ ನಾನ್ನೂರ ನಲವತ್ತಕ್ಕೆ ಹೆಚ್ಚಳವಾಗಿದೆ ಚೇತರಿಕೆ ಪ್ರಮಾಣ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಆರು ಏಳರಷ್ಟಿದೆ ಒಟ್ಟು ಮೂರು ಲಕ್ಷ ಮೂವತ್ಮೂರು ಸಾವಿರದ ಏಳುನೂರ ಇಪ್ಪತ್ತೈದು ಸಕ್ರಿಯ ಪ್ರಕರಣಗಳಿವೆ ಈ ಪ್ರಮಾಣ ಶೇಕಡಾ ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರುನೂರ ಏಳು ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ನಾಲ್ಕು ಲಕ್ಷ ಮೂವತ್ತಾರು ಸಾವಿರದ ಮುನ್ನೂರ ಮುನ್ನೂರಕ್ಕೆ ಏರಿಕೆಯಾಗಿದೆ ಇದು ಒಂದು ಪಾಯಿಂಟ್ ಮೂರು ನಾಲ್ಕರಷ್ಟಿದೆ ದೇಶದಲ್ಲಿ ಲಸಿಕಾ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ ಇದರ ಪರಿಣಾಮ ವಿಶ್ವದಲ್ಲಿ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ ಇದುವರೆಗೆ ದೇಶಾದ್ಯಂತ ಒಟ್ಟು ಅರವತ್ತು ಕೋಟಿ ಮೂವತ್ತೆಂಟು ಲಕ್ಷ ನಲವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೈದು ಡೋಸ್ ಲಸಿಕೆ ನೀಡಲಾಗಿದೆ ನಿನ್ನೆ ಒಂದೇ ದಿನ ಎಂಬತ್ತು ಲಕ್ಷ ನಲವತ್ತು ಸಾವಿರದ ನಾನ್ನೂರ ಏಳು ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು ಐವತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ ನಿನ್ನೆ ಒಂದೇ ದಿನ ಹದಿನೇಳು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಎಂಬತ್ಮೂರು ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ ನೆರೆಯ ರಾಜ್ಯ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವುದರಿಂದ ರಾಜ್ಯದಲ್ಲಿಯೂ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೀಗಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಕೋವಿಡ್ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಲಸಿಕೆ ಪಡೆಯಬೇಕೆಂದು ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಮಾಧ್ಯಮದವರೊಂದಿಗೆ ಅವರು ಬೆಂಗಳೂರಿನಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಜನ ಲಸಿಕೆ ಪಡೆದಿದ್ದು ನಿನ್ನೆ ಒಂದು ಲಕ್ಷ ಜನರು ಲಸಿಕೆ ಪಡೆದಿರುವುದಾಗಿ ವರದಿಯಾಗಿದೆ ಹದಿನೆಂಟು ವರ್ಷದೊಳಗಿನವರಿಗೆ ಲಸಿಕೆ ನೀಡುವ ಬಗ್ಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ನೀತಿ ಜಾರಿಯಾಗಿಲ್ಲ ಇದು ಜಾರಿಯಾದ ತಕ್ಷಣ ಪಾಲಿಸಲಾಗುವುದು ಎಂದಾರೋ ಅನ್ನು ಧರಿಸ್ಕೊಂಡು ಹೋಗ್ಬೇಕು ವ್ಯಾಕ್ಸಿನೇಷನ್ ಪಡಿಬೇಕು ವ್ಯಾಕ್ಸಿನೇಷನ್ ಪಡೆಯುವಂಥದ್ದು ಏನಕ್ಕೆ ಆಗುತ್ತೆ ಅಂದರೆ ವ್ಯಾಕ್ಸಿನೇಷನ್ ಪಡೆದವರಿಗೆ ಆಸ್ಪತ್ರೆಯಲ್ಲಿ ಹೋಗುವಂಥದ್ದು ಸನ್ನಿವೇಶ ತುಂಬಾ ಕಡಿಮೆ ಆಗುತ್ತೆ ಅದು ಅದ ಅಪ್ಲಿಕೇಶನ್ಸ್ ಇರ್ತಕ್ಕಂಥದ್ದು ಕ್ರಿಟಿಕಲ್ ಕೇರ್ ಬೇಕಾಗತಕ್ಕಂಥದ್ದು ಕೂಡ ಹದಿನೆಂಟು ವರ್ಷ ಮೇಲಿದ್ದವರಿಗೆ ಮಾತ್ರ ಸದ್ಯಕ್ಕೆ ಲಸಿಕೆ ನೀಡ್ತಕ್ಕಂಥದ್ದು ಇದೆ ಹದಿನೆಂಟು ವಯಸ್ಸಿಂತ ಕಡಿಮೆ ಇರ್ತಕ್ಕಂಥವ್ರಿಗೆ ಇದುವರೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಲಿಸಿ ಆಗಿರೋದಿಲ್ಲ ಪಾಲಿಸಿನಲ್ಲಿ ಇರ್ತಕ್ಕಂಥ ಕೆಲವು ಗೈಡ್ಲೈನ್ಸ್ ಇರ್ತದೆ ಯಾವ ಪ್ರಕಾರ ಕೊಡೋದು ಹ್ಯಾಕ್ ಕೊಡೋದು ಉಚಿತವಾಗಿ ಕೊಡೋದು ಎಲ್ಲೆಲ್ಲಿ ಯಾವ ಸೆಂಟರ್ನಲ್ಲಿ ಕೊಡೋದು ಶಾಲೆಗಳಲ್ಲಿ ಕೊಡೋದು ಮತ್ತು ಇದೆಲ್ಲ ಏನಿದೆ ವಿಚಾರ ಅದರ ಬಗ್ಗೆ ಇನ್ನೂ ಚರ್ಚೆ ಆಗಬೇಕಾಗಿದೆ ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ ಮಾಹಿತಿ ಇಲ್ಲ ಮತ್ತು ರಾಷ್ಟ ಮಟ್ಟದಲ್ಲಿ ಕೂಡ ಬಹುಶಃ ಇದರ ಬಗ್ಗೆ ನಿರ್ಧಾರ ಆಗಲಿಲ್ಲ ಇಂದು ವಿಶ್ವ ಶ್ವಾನ ದಿನ ಇತ್ತೀಚಿನ ದಿನಗಳಲ್ಲಿ ವಿಶೇಷ ತಳಿಯ ಶ್ವಾನಗಳನ್ನು ಸಾಕುವುದು ಸಾಮಾನ್ಯವಾಗಿದೆ ಶ್ವಾನ ಸಾಕಿದವರು ಅದನ್ನು ಮನೆಯ ಸದಸ್ಯನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಆದರೆ ಮನೆ ಮಂದಿಯೆಲ್ಲ ಪ್ರವಾಸ ಮತ್ತಿತರ ಕಾರಣಕ್ಕೆ ವಾರಗಟ್ಟಲೆ ಮನೆಯಿಂದ ಹೊರಹೋದರೆ ಶ್ವಾನಗಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಂತಾಗುತ್ತದೆ ಇಂತಹ ಸಮಯದಲ್ಲಿ ಅನಿವಾರ್ಯವಾಗಿ ಒಬ್ಬರು ಮನೆಯಲ್ಲೇ ಇರಬೇಕಾಗುತ್ತದೆ ಆದರೆ ಚಿತ್ರದುರ್ಗದ ಮಹೇಶ್ವರಿ ಬಡಾವಣೆಯ ಸಾಗರ್ ಎಂಬ ಯುವಕ ಶ್ವಾನ ಆರೈಕೆ ಕೇಂದ್ರ ಸ್ಥಾಪಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಿದ್ದಾರೆ ಡಿ ಸಂತೋಷ್ ಮನೆಯಲ್ಲಿ ಶ್ವಾನಗಳನ್ನು ನೋಡಿಕೊಳ್ಳಲು ಯಾರು ಇಲ್ಲದಿದ್ದಾಗ ಇಲ್ಲಿನ ಆರೈಕೆ ಕೇಂದ್ರಕ್ಕೆ ತಂದು ಬಿಡುತ್ತಿದ್ದೇವೆ ಶ್ವಾನಗಳನ್ನು ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿದ್ದಾರೆ ಕ್ಷೇಮವಾಗಿ ಹೋಗಿ ಬರ್ತಾ ಇದ್ದೀವಿ ಮತ್ ನಮ್ಮ ಪ್ರೀತಿಯ ಏನು ನಮ್ಮ ಸಾಕು ನಾಯಿಗಳು ನಮ್ಮ ಸಾಕು ಪ್ರೀತಿಗಳು ಏನು ಇದಾವೆ ಅವೆಲ್ಲ ಕೂಡ ಇಲ್ಲಿ ಸುರಕ್ಷಿತವಾಗಿ ಇರ್ತವೆ ಅದರ ಬಗ್ಗೆ ಏನು ಆಲೋಚನೆ ಮಾಡೋದಿಲ್ಲ ನಾವು ಮನೆಯಲ್ಲಿ ಹೆಂಗೆ ನೋಡ್ಕೊತೀವೋ ಅವರು ಕೂಡ ನಿಂಗೆ ನೋಡ್ಕೊಂತಾರೆ ಮತ್ತೊಬ್ಬ ಶ್ವಾನಪ್ರಿಯ ಸುಬ್ರಹ್ಮಣ್ಯ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ವಾನಗಳನ್ನು ಸಾಕುತ್ತಿದ್ದೇನೆ ಶ್ವಾನ ಆರೈಕೆ ಕೇಂದ್ರ ಪ್ರಾರಂಭವಾಗಿದ್ದರಿಂದ ಶ್ವಾನಗಳು ಮನೆಯಲ್ಲಿ ಒಂಟಿಯಾಗಿರುವುದು ಆರೋಗ್ಯ ಹಾಳಾಗುವುದು ತಪ್ಪುತ್ತದೆ ಎಂದರು ಈಗ ಬರುವಂತಹ ಶೋಗಳಲ್ಲಿ ನಾವು ಅಟೆಂಡ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಕಾಂಪೀಟ್ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ತಾ ಇದೀವಿ ಯಾಕಂದ್ರೆ ಪೆಟ್ ಓನರ್ಸ್ ತುಂಬಾ ವರಿ ಮಾಡ್ತಾ ಇರ್ತಾರೆ ಶ್ವಾನ ಆರೈಕೆ ಕೇಂದ್ರದ ಮಾಲೀಕ ಸಾಗರ್ ನಮ್ಮ ಮನೆಯ ಶ್ವಾನವನ್ನು ಬೇರೆಡೆ ಬಿಟ್ಟು ಹೋಗುವ ಸಂದರ್ಭ ಎದುರಾಯಿತು ಅಂದಿನಿಂದ ಶ್ವಾನ ಆರೈಕೆ ಕೇಂದ್ರ ಪ್ರಾರಂಭಿಸುವ ಯೋಚನೆ ಇತ್ತು ಲಾಕ್ ಡೌನ್ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಶ್ವಾನ ಆರೈಕೆ ಕೇಂದ್ರ ಆರಂಭಿಸಿದ್ದೇನೆ ಜಿಲ್ಲೆಯ ಸಾಕಷ್ಟು ಶ್ವಾನ ಪ್ರಿಯರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ತುಂಬಾ ಎಮರ್ಜೆನ್ಸಿ ಇದ್ದಾಗ ಆರಾಮ್ಸೆ ಹೋಗ್ಬರ್ಬೋದು ಪೆಟ್ ಓನರ್ಸಿಗೆಲ್ಲ ಏನು ತೊಂದರೆ ಆಗೋದಿಲ್ಲ ನಿಶ್ಚಿಂತೆಯಿಂದ ಹೋಗಿ ಬರ್ತಾರೆ ನಾಯಿಗಳಿಗೂ ಏನು ತೊಂದರೆ ಆಗೋದಿಲ್ಲ ಸಪ್ರೇಟ್ ರೂಮ್ಸು ಸಪ್ರೇಟ್ ಬೌಲ್ಸ್ ಫೀಡಿಂಗು ಪ್ಲೇ ಏರಿಯಾ ಎಲ್ಲ ಪ್ರತಿಯೊಂದೂ ಮೆಡಿಕಲ್ ಇಶ್ಯೂಸ್ ಏನೇ ಇದ್ರೂ ಎಲ್ಲ ನಮ್ಮ ಡಾಕ್ಟರ್ಸ್ ಸಪೋರ್ಟ್ ಮುಖಾಂತರ ನಾವೆಲ್ಲ ಮಾಡಿಕೊಡ್ತಾ ಇದ್ದೀವಿ ವಿಜಯನಗರ ಜಿಲ್ಲೆಯ ದರೋಜಿ ಕರಡಿ ಧಾಮದಲ್ಲಿ ಕೆಲ ದಿನಗಳಿಂದ ನಿಶಾಚರ ಜೀವಿ ಕರಡಿ ಸಫಾರಿ ಆರಂಭಗೊಂಡಿದೆ ಇದು ವನ್ಯಜೀವಿ ಪ್ರಿಯರಿಗೆ ಸಂತಸದ ಸಂಗತಿ ಸಂಡೂರು ತಾಲೂಕಿನ ದರೋಜಿ ಹಾಗೂ ಹೊಸಪೇಟೆ ತಾಲೂಕಿನ ಬುಕ್ಕಸಾಗರದವರೆಗೆ ಇರುವ ಬಂಡೆ ಮತ್ತು ಕುರುಚಲು ಕಾಡಿನ ಹಚ್ಚ ಹಸಿರಿನ ಈ ಪ್ರದೇಶ ಕರಡಿಗಳ ವಾಸಸ್ಥಾನಕ್ಕೆ ಹೇಳಿ ಮಾಡಿಸಿದ ಸ್ಥಳ ಎನಿಸಿದೆ ಒಟ್ಟು ಎಂಟು ಸಾವಿರದ ಇನ್ನೂರ ಎಪ್ಪತ್ತೆರಡು ಹೆಕ್ಟರ್ ವಿಸ್ತೀರ್ಣದಲ್ಲಿರುವ ಈ ಕಾಡು ಏಷ್ಯಾದಲ್ಲೇ ಅತಿ ದೊಡ್ಡ ಕರಡಿಧಾಮ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಲ್ಲಿ ಕರಡಿಗಳಲ್ಲದೆ ಅನೇಕ ಜೀವ ಸಂಕುಲಗಳು ನೆಲವೂರಿವೆ ಹಲವಾರು ಪಕ್ಷಿಗಳು ಗೂಡು ಕಟ್ಟಿವೆ ನವಿಲು ಕಲ್ಲುಕೋಳಿ ಕೌಜುಗ ಬೆಳವ ಬುಲ್ಬುಲ್ ಮುನಿಯ ಬೆಳ್ಳಕ್ಕಿ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಪಕ್ಷಿಗಳನ್ನು ಕಾಣಬಹುದು ಕಲ್ಲು ಓತಿಖ್ಯಾತ ಗೋಸುಂಬೆ ಬಂಡಿಯ ಹಲ್ಲಿ ಹಾವು ಉಡ ನಕ್ಷತ್ರ ಆಮೆ ಸೇರಿದಂತೆ ಹಲವು ಪ್ರಾಣಿ ವೈವಿಧ್ಯವನ್ನು ವೀಕ್ಷಿಸಬಹುದು ವಿಶೇಷವಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕರಡಿಗಳು ವಾಸವಿದ್ದು ಸದ್ಯ ಹಗಲು ವೇಳೆ ಆರೇಳು ಕರಡಿ ಮರಿಗಳು ಗೋಚರಿಸುತ್ತಿವೆ ಕರಡಿಗಳ ವೈಶಿಷ್ಟ್ಯ ಎಂದರೆ ಆಹಾರಕ್ಕಾಗಿ ರಾತ್ರಿ ವೇಳೆ ಸಂಚರಿಸಿ ಬೆಳಗಿನ ಸಮಯದಲ್ಲಿ ಮಲಗುವುದರಿಂದ ಹೊರಗೆ ಕಾಣುವುದು ವಿರಳ ಸಫಾರಿ ಪ್ರಿಯರು ವೀಕ್ಷಿಸಲು ಕರಡಿ ಚಿತ್ರ ಪ್ರದರ್ಶನದ ಸುಸಜ್ಜಿತ ಕೊಠಡಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಡಿಡಿ ನ್ಯೂಸ್ನೊಂದಿಗೆ ಕರಡಿ ಧಾಮದ ವಲಯ ಅಧಿಕಾರಿ ಉಷಾ ಸ್ವಾತಂತ್ರ್ಯೋತ್ಸವದಂದು ಸಫಾರಿ ಆರಂಭಿಸಲಾಗಿದ್ದು ಕುರುಚಲು ಕಾಡಿನಲ್ಲಿ ಕರಡಿಗಳ ಆಹಾರ ಮತ್ತು ಆವಾಸ ಸ್ಥಾನದ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಯುವಜನರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಸಫಾರಿ ಪ್ರಾರಂಭಿಸಲಾಗಿದೆ ಎಂದರು ನಾವು ವಿವಿಧ ಹಣ್ಣಿನ ಸಸಿಗಳನ್ನ ಸಸ್ಯಗಳನ್ನ ನಾವು ನೋಡಬಹುದು ಅದರ ಜೊತೆಗೆ ಸರಿಸೃಪಗಳನ್ನು ನಾವು ನೋಡಬಹುದು ಅದರ ಜೊತೆಗೆ ಹಾವುಗಳು ಮತ್ತೆ ಬರ್ಡ್ಸ್ ಗಳನ್ನ ನಾವು ನೋಡ್ತೀವಿ ಓವರ್ ಈ ಸಫಾರಿಯನ್ನು ನಾವು ಶುರು ಮಾಡಿದ್ದ ಉದ್ದೇಶ ಮೇನ್ ಆಗಿ ನಾವು ಸ್ಕೂಲ್ ಚಿಲ್ಡ್ರನ್ ನೋಡಿ ಇಲ್ಲಿ ಬರುವಂತ ಪ್ರವಾಸಿಗಳು ವನ್ಯಜೀವಿ ಸಂಶೋಧಕ ಡಾಕ್ಟರ್ ಸಮದ ಕೊಟ್ಟೂರು ಪ್ರಕೃತಿ ನಿರ್ಮಿತವಾದ ಈ ಧಾಮದಲ್ಲಿ ಹಲವಾರು ಜೀವ ವೈವಿಧ್ಯಗಳಿದ್ದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ತಡೆಯುವ ಹಿನ್ನೆಲೆಯಲ್ಲಿ ಸಫಾರಿ ಪ್ರಾರಂಭಗೊಂಡಿದೆ ಕರಡಿಗಳಲ್ಲದೆ ಬೇರೆ ಬೇರೆ ವನ್ಯಜೀವಿಗಳನ್ನು ಕಾಣಬಹುದು ಎಂದು ಹೇಳಿದರು ನಾವು ಜೂನ್ ಅಲ್ಲಿ ನೋಡಬಹುದು ಮೃಗಾಲಯಗಳಲ್ಲಿ ನೋಡಬಹುದು ಆದರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕರಡಿಗಳು ಇಷ್ಟು ಸ್ವಚ್ಛಂದವಾಗಿ ಸ್ವೇಚ್ಛೆಯಾಗಿ ಓಡಾಡದು ನೋಡಬೇಕಾದ್ರೆ ಇದು ಇರುವಂತಹ ಏಕೈಕ ತಾಣ ದಖನ್ ಪ್ರಸ್ಥಭೂಮಿಯ ಭೂಮಿಯ ನೈಸರ್ಗಿಕ ಅರಣ್ಯದ ಪುನರುತ್ಪತ್ತಿಯನ್ನು ಅಧ್ಯಯನ ಮಾಡಬೇಕು ಯಾರೇ ಆಗಲಿ ಈ ನಮ್ಮ ದುರಜಿ ಕರಡಿಧಾಮಕ್ಕೆ ಬರಬೇಕಂತ ಅವರಲ್ಲಿ ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದ ಮೂರನೇ ದಿನವಾದ ಇಂದು ಟೇಬಲ್ ಟೆನಿಸ್ನ ಗುಂಪು ಹಂತದ ಎರಡನೇ ಸಿಂಗಲ್ಸ್ನ ಕ್ಲಾಸ್ ಫೋರ್ ವಿಭಾಗದ ಪಂದ್ಯದಲ್ಲಿ ಭಾರತದ ಭವಿನಾ ಪಟೇಲ್ ಮೂರು ಒಂದು ಗೇಮ್ಗಳಿಂದ ಗ್ರೇಟ್ ಬ್ರಿಟನ್ನ ಮೇಘನ್ ಸ್ಲಾಕ್ಲೆಟನ್ ವಿರುದ್ದ ಜಯಗಳಿಸಿದ್ದಾರೆ ದಿ ಗುಂಪಿನ ಮಹಿಳೆಯರ ಕ್ಲಾಸ್ ತ್ರೀ ವಿಭಾಗದಲ್ಲಿ ಸೋನಾಲ್ ಬೇನ್ ಇಂದು ದಕ್ಷಿಣ ಕೊರಿಯಾದ ಲೀಮಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ ಲೀಡ್ಸ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಎರಡನೇ ದಿನವಾದ ಇಂದು ಆತಿಥೇಯ ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೊಂದು ರನ್ ಗಳಿಸಿ ಆಟವಾಡುತ್ತಿದೆ ಹೆಡಿಮ್ಲೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪಂದ್ಯದ ಮೊದಲ ದಿನವಾದ ನಿನ್ನೆ ಟಾಸ್ ಗೆದ್ದು ಇನ್ನಿಂಗ್ಸ್ ಆರಂಭಿಸಿದ ವಿರಾಟ್ ಕೊಹ್ಲಿ ಸಾರಥ್ಯದ ಭಾರತ ತಂಡ ಕೇವಲ ಎಪ್ಪತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಇತ್ತೀಚಿನ ವರದಿ ಅನುಸಾರ ಇಂಗ್ಲೆಂಡ್ ಅರವತ್ ರನ್ಗಳ ಮುನ್ನಡೆ ಕಾಯ್ದುಕೊಂಡಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಜಲವಿವಾದಗಳ ಇತ್ಯರ್ಥಕ್ಕೆ ನ್ಯಾಯಾಲಯಗಳಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಕೆ ವಾರದಲ್ಲಿ ವರದಿ ಸಲ್ಲಿಸಲು ಅಡ್ವೊಕೇಟ್ ಜನರಲ್ಗೆ ಸೂಚನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಫ್ಘಾನಿಸ್ತಾನ ಬೆಳವಣಿಗೆ ಕುರಿತು ಸರ್ವಪಕ್ಷಗಳಿಗೆ ಕೇಂದ್ರ ವಿವರ ಎಲ್ಲ ಭಾರತೀಯರ ಶೀಘ್ರ ಸ್ಥಳಾಂತರಕ್ಕೆ ಕ್ರಮ ಡಾ ಎಸ್ ಜೈಶಂಕರ್ ನೂತನ ಡ್ರೋನ್ ನೀತಿ ಜಾರಿ ಭಾರತವನ್ನು ನವೋದ್ಯಮ ಡ್ರೋನ್ ಕೇಂದ್ರವಾಗಿಸಲು ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಸಂಘಟಿತ ಕಾರ್ಮಿಕರಾಗಿ ಇ ಶ್ರಮ ಪೋರ್ಟಲ್ ಅನಾವರಣ ಶ್ರಮಿಕ ವರ್ಗಕ್ಕೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಸಹಕಾರಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್ ಹತ್ತೊಂಬತ್ತು ಲಸಿಕೆ ಪಡೆಯುವುದು ಅಗತ್ಯ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ಏಳು ಗಂಟೆಗೆ ನಮಸ್ಕಾರ